ಪರಿಶ್ರಮಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಪ್ರಿಯರೇ, ಪ್ರಸ್ತುತ ಸರ್ಕಾರದ ವತಿಯಿಂದ ಘೋಷಿಸಲಾದ ಕೃಷಿಯಿಂದ ರೈತರಿಗೆ ದ್ವಿಗುಣ ಲಾಭ ಯೋಜನೆಯೊಂದಿಗೆ ಅನೇಕ ಕೃಷಿಗೆ ಸಂಬಂಧಿಸಿದ ಆದಾಯದ ಹಲವು ಮಾರ್ಗಗಳನ್ನು ರೈತ ಬಾಂಧವರು ಕಂಡುಕೊಂಡು ತಮ್ಮ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಕರೆ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೆಚ್ಚುವರಿ ಇಳುವರಿಯ ಜೊತೆಗೆ ಹೆಚ್ಚಿನ ಲಾಭಗಳಿಕೆ, ಮೀನು ಸಾಕಾಣೆ, ಮೇಕೆ ಸಾಕಾಣೆ, ಹೈನುಗಾರಿಕೆ, ಕುಕುಟೋದ್ಯಮ ಹೀಗೆ ಮುಂತಾದ ಕೃಷಿಯ ವಿಧಾನಗಳನ್ನು ಕಾಣುತ್ತಿದ್ದೇವೆ. ಇವೆಲ್ಲದರಲ್ಲಿ ಅತ್ಯಂತ ಸುಲಭವಾಗಿ ಕಡಿಮೆ ಬಂಡವಾಳ ಮತ್ತು ಯಾವುದೇ ಹೆಚ್ಚುವರಿ ಟ್ರೈನಿಂಗ್ ಇಲ್ಲದೆಯೂ ಅತಿ ಸುಲಭವಾಗಿ ಪ್ರಾರಂಭಿಸಬಹುದಾದ ಉದ್ದಿಮೆ ಮೇಕೆ ಸಾಕಾಣೆ. ಹೌದು ಪ್ರಿಯರೇ, ಈ ಮೇಕೆ ಸಾಕಾಣೆ ಉದ್ದಿಮೆಯನ್ನು ರೈತರು ಅತಿ ಸುಲಭವಾಗಿ ಪ್ರಸ್ತುತ ಮಾಡುತ್ತಿರುವ ಇತರ ಕೆಲಸದೊಂದಿಗೆ ಪ್ರಾರಂಭಿಸಬಹುದಾದ ಒಂದು ಉತ್ತಮ ಲಾಭದಾಯಕ ಆದಾಯದ ಮೂಲ. ಇದಕ್ಕೆ ಸಂಬಂಧಿಸಿದಂತೆ ಕುರಿ ಹಾಗೂ ಮೇಕೆ ಸಾಕಾಣೆಯನ್ನು ಹೇಗೆ ಪ್ರಾರಂಭಿಸುವುದು, ತಳಿಯ ಆಯ್ಕೆ, ವಿವಿಧ ತಳಿಯ ಸಾಕಾಣೆಯ ನಿರ್ವಹಣೆಯ ಜೊತೆಗೆ ಖರ್ಚು, ವೆಚ್ಚ ಹಾಗೂ ಲಾಭದ ಡೀಟೇಲ್ಡ್ ಇನ್ಫಾರ್ಮೇಟಿವ್ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಲಭ್ಯವಿವೆ. ಚಾನೆಲ್ನಲ್ಲಿನ ಈ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗಾದರೆ ಪ್ರಿಯರೇ, ಇಂದಿನ ಈ ವಿಡಿಯೋನಲ್ಲಿ ಮಳೆ ಹಾಗೂ ಚಳಿಗಾಲದಲ್ಲಿ ಕುರಿ ಹಾಗೂ ಮೇಕೆಗಳ ರಕ್ಷಣೆ ಹೇಗೆ ಮಾಡುವುದು ಮತ್ತು ಇವುಗಳ ಉತ್ತಮ ನಿರ್ವಹಣೆಯ ಬಗ್ಗೆ ಹಂತ ಹಂತವಾಗಿ ನೋಡೋಣ. ಮೊದಲಿಗೆ ನಾವು ತಿಳಿಯಬೇಕಾದ ಅಂಶವೆಂದರೆ ನಮ್ಮ ಪರಿಸರದ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ಕುರಿ ಹಾಗೂ ಮೇಕೆ ತಳಿಗಳನ್ನು ಸಾಕಾಣೆಗೆ ಆಯ್ಕೆ ಮಾಡಿಕೊಳ್ಳುವುದು ಅತ್ಯಂತ ಸೂಕ್ತವಾದ ವಿಚಾರ. ಈ ಮೂಲಕ ಮುಂಬರುವ ದಿನಗಳಲ್ಲಿ ಉಂಟಾಗುವ ಹವಾಮಾನದ ಬದಲಾವಣೆ ಹಾಗೂ ಸ್ವಲ್ಪ ಮಟ್ಟದ ನಮ್ಮ ಜಾಗರೂಕತೆಯೊಂದಿಗೆ ಈ ಮೇಕೆಗಳು ಇಂತಹ ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳಲು ಶಕ್ತವಾಗುತ್ತವೆ. ಇನ್ನು ಮಳೆ ಹಾಗೂ ಚಳಿಗಾಲದಲ್ಲಿ ನೀರು ತಾಗೋದ್ರಿಂದ ಅಥವಾ ಅತಿಯಾದ ಚಳಿ ಇದ್ದಲ್ಲಿ ಇವುಗಳು ಶೀತ, ಕೆಮ್ಮು, ಜ್ವರದಂತಹ ಕಾಯಿಲೆಗೆ ಒಳಗಾಗುವುದು ಸಾಮಾನ್ಯ. ಹಾಗಾಗಿ ಯಾವಾಗಲೂ ಮುಖ್ಯವಾಗಿ ಇವುಗಳಿಗೆ ತೇವಾಂಶವಿಲ್ಲದ ಒಣಗಿರೋ ಮತ್ತು ಬೆಚ್ಚನೆಯ ಸ್ಥಳ ಒದಗಿಸೋದು ತುಂಬಾನೇ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ಒಣಹುಲ್ಲನ್ನು ಹಾಸೋ ಮೂಲಕ ಇವುಗಳಿಗೆ ಮಲಗಲು ಬೆಚ್ಚನೆಯ ವ್ಯವಸ್ಥೆಯನ್ನು ಮಾಡಿಕೊಡಬಹುದು. ಇನ್ನು ಕಡ್ಡಾಯವಾಗಿ ಇವುಗಳು ಮಳೆಗೆ ನೆನೆಯದಂತೆ ಮತ್ತು ಮಳೆ ನೀರು ಶೆಡ್ನ ಒಳಗೆ ಬರದಂತೆ ನೋಡಿಕೊಳ್ಳೋದರ ಜೊತೆಗೆ ನೀರು ಸೋರುವ ಛಾವಣಿ ಇದ್ದಲ್ಲಿ ಅದನ್ನು ಸರಿಪಡಿಸೋದು ಅತಿ ಅಗತ್ಯ. ಇನ್ನು ಮರಿಗಳಿಗೆ ಮತ್ತು ಗರ್ಭಧರಿಸಿರುವ ಮೇಕೆಗಳಿಗೆ ಪ್ರತ್ಯೇಕವಾದ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಮರಿಗಳಿಗೆ ಹೆಚ್ಚಿನ ಚಳಿಗಾಳಿಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಇವುಗಳಿಗೆ ಬೆಚ್ಚನೆಯ ಜಾಗವನ್ನು ಒದಗಿಸಿ ಒಣಗಿದ ಜಾಗವನ್ನು ಒದಗಿಸಬೇಕಾಗುತ್ತೆ. ಹಾಗೆಯೇ ಕುಡಿಯಲು ಸ್ವಲ್ಪ ಬೆಚ್ಚಗಿನ ನೀರನ್ನು ಸಹ ಒದಗಿಸೋದು ಸೂಕ್ತ. ಇನ್ನು ಹಿರಿಯರ ಹೇಳಿಕೆಯಂತೆ ಕೆಟ್ಟ ನಂತರ ಬುದ್ಧಿವಂತಿಕೆ ತೋರಿಸೋದರ ಬದಲಿಗೆ ಮುಂಚಿತವಾಗಿಯೇ ತಯಾರಿಯನ್ನು ಮಾಡಿಕೊಳ್ಳೋದು ಅತಿ ಸೂಕ್ತ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸರಿಯಾದ ಕಾಳಜಿ ಇಲ್ಲದೆ ಇವುಗಳು ರೋಗಕ್ಕೆ ತುತ್ತಾಗಿ ಸಾವು ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಟ್ಟಿನ ಮುನ್ನೆಚ್ಚರಿಕೆ ವಹಿಸೋದ್ರಿಂದ ಇಂತಹ ಘಟನೆಗಳನ್ನು ನಿವಾರಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಹವಾಮಾನ ಬದಲಾವಣೆಯ ಸಮಯಕ್ಕೆ ತಯಾರಿಯಾಗಿ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕೆನ್ನುವುದರ ಬಗೆಗೆ ನೋಡೋಣ. ಮೊದಲಿಗೆ ಶೆಡ್ನ ಮೇಲ್ಛಾವಣಿಯನ್ನು ಪರಿಶೀಲಿಸಬೇಕು. ಯಾವುದೇ ಮಳೆಯ ನೀರು ಸೋರುವಂತಹ ಜಾಗಗಳಿದ್ದಲ್ಲಿ ಸರಿಪಡಿಸಿಕೊಳ್ಬೇಕು. ಜೊತೆಗೆ ಹೆಚ್ಚಾಗಿ ಗಾಳಿಯಾಡುವಂತಹ ಜಾಗಗಳನ್ನು ಬಟ್ಟೆ, ಗೋಣಿಚೀಲ ಅಥವಾ ಪ್ಲೈವುಡ್ನಂತಹ ಶೀಟ್ಗಳನ್ನು ಬಳಸಿ ಮುಚ್ಚಬೇಕು. ಈ ಮೂಲಕ ಬೆಚ್ಚನೆಯ ವಾತಾವರಣ ಶೆಡ್ನಲ್ಲಿ ಇರುವಂತೆ ನೋಡಿಕೊಳ್ಳಲು ಸುಲಭವಾಗುತ್ತೆ. ಇನ್ನು ನೆಲದ ಮೇಲೆ ಸಾಧ್ಯವಾದಷ್ಟು ಕಡಿಮೆ ತೇವಾಂಶ ಇರುವಂತೆ ನೋಡಿಕೊಳ್ಳುವುದು ಅನಿವಾರ್ಯ. ಇದಕ್ಕಾಗಿ ಒಣಹುಲ್ಲಿನ ಹಾಸನ್ನು ಬಳಸಿಕೊಳ್ಬಹುದು. ಆದರೂ ಹೆಚ್ಚಿನ ಮಟ್ಟದಲ್ಲಿ ಒದ್ದೆಯಾದರೆ ಅದನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ. ಮುಂದಿನ ಅತಿ ಪ್ರಮುಖ ಅಂಶವೆಂದರೆ ಆಹಾರಕ್ಕಾಗಿ ಒಣಹುಲ್ಲು ಮತ್ತು ಧಾನ್ಯಗಳ ಶೇಖರಣೆ. ಮಳೆಗಾಲದಲ್ಲಿ ಒಣಮೇವನ್ನು ಒದಗಿಸುವುದು ಒಂದು ಕಷ್ಟಕರದ ಕೆಲಸವೇ ಸರಿ. ಸರಿಯಾದ ಫೀಡ್ ಮ್ಯಾನೇಜ್ಮೆಂಟ್ ಪರಿಕ್ರಮಗಳನ್ನು ಪಾಲಿಸದೇ ಇದ್ದಲ್ಲಿ ಒದ್ದೆಯಾದ ಅಥವಾ ಫಂಗಸ್ ಇದ್ದಂತಹ ಆಹಾರವನ್ನು ಸಾಕಿದ ಜಾನುವಾರುಗಳಿಗೆ ನೀಡಿದ್ದೇ ಆದಲ್ಲಿ ಅವುಗಳ ಆರೋಗ್ಯ ಹಾಳಾಗುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಮೇವನ್ನು ಶುದ್ಧವಾದ ಹಾಗೂ ಒಣ ಜಾಗದಲ್ಲಿ ಮುಂಚಿತವಾಗಿ ಶೇಖರಿಸಿಟ್ಟುಕೊಂಡಿರುವುದು ಒಳ್ಳೆಯದು. ಇನ್ನು ಮಳೆ ಹಾಗೂ ಚಳಿಗಾಲ ಪ್ರಾರಂಭವಾಗುವ ಮುಂಚಿತವಾಗಿ ಇವುಗಳಿಗೆ ಕೊಡಿಸಬೇಕಾಗಿರುವ ಲಸಿಕೆಗಳ ಬಗೆಗೆ ಪರಿಶೀಲನೆಯನ್ನು ಮಾಡಿಕೊಂಡು ಅಗತ್ಯವಿದ್ದಲ್ಲಿ ಬಾಕಿ ಇರುವ ಲಸಿಕೆಗಳನ್ನು ಕೊಡಿಸಬೇಕು. ಹವಾಮಾನದ ವೈಪರೀತ್ಯದಿಂದಾಗಿ ಸಾಮಾನ್ಯವಾಗಿ ಕಂಡುಬರುವ ಜ್ವರ, ಶೀತ ಹಾಗೂ ಕೆಮ್ಮಿನ ಔಷಧಿಗಳನ್ನು ಮುಂಚಿತವಾಗಿ ತಂದಿಟ್ಟುಕೊಳ್ಳಬೇಕು. ಜೊತೆಗೆ ಈ ಕಾಲದಲ್ಲಿ ನಿಯಮಿತವಾಗಿ ಇವುಗಳ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ. ಇನ್ನು ನೀರಿನ ವ್ಯವಸ್ಥೆ. ಸಾಮಾನ್ಯವಾಗಿ ಮಳೆ ಹಾಗೂ ಚಳಿಗಾಲದಲ್ಲಿ ಕುಡಿಯುವ ನೀರು ಅತಿ ಹೆಚ್ಚು ತಂಪಾಗಿರೋದ್ರಿಂದ ಇಂತಹ ನೀರನ್ನು ಕುಡಿಯುವುದು ಆಡುಗಳನ್ನು ಅನಾರೋಗ್ಯಕ್ಕೆ ಈಡು ಮಾಡುತ್ತೆ. ಇದನ್ನು ನಿವಾರಿಸಲು ಸಾಮಾನ್ಯ ತಾಪಮಾನದ ಅಥವಾ ಬೆಚ್ಚಗಿನ ನೀರನ್ನು ಒದಗಿಸುವ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು.
ಕೊನೆಯದಾಗಿ, ನಿಮ್ಮ ಶೆಡ್ನಲ್ಲಿ ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಎಲೆಕ್ಟ್ರಿಕ್ ಉಪಕರಣಗಳಿದ್ದಲ್ಲಿ ಇವುಗಳಿಗೆ ನಿಯಮಿತವಾಗಿ ವಿದ್ಯುತ್ ಪೂರೈಕೆಯ ಬಗ್ಗೆಗೂ ಸಹ ಗಮನವಹಿಸಬೇಕಾಗುತ್ತೆ. ಏಕೆಂದರೆ ಮಳೆಗಾಲದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಬಹುತೇಕ ಮಟ್ಟಿಗೆ ಏರುಪೇರು ಉಂಟಾಗುವುದರಿಂದ ನಿಯಮಿತವಾಗಿ ವಿದ್ಯುತ್ ಪೂರೈಕೆಗಾಗಿ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಸೊ ಇವಿಷ್ಟು ಹವಾಮಾನ ಬದಲಾವಣೆಯ ಸಮಯಕ್ಕೆ ತಯಾರಿಯಾಗಿ ಪರಿಗಣಿಸಬೇಕಾದ ಕೆಲವು ಪ್ರಮುಖ ಅಂಶಗಳು. ಇನ್ನು ಮಳೆ ಹಾಗೂ ಚಳಿಗಾಲದಲ್ಲಿ ಆಹಾರ ಕ್ರಮಗಳ ಬಗೆಗೆ ನೋಡೋದಾದರೆ, ಒಣಹುಲ್ಲು ಆಡುಗಳಿಗೆ ಬಹು ಸೂಕ್ತ ಆಹಾರ. ಇನ್ನು ಧಾನ್ಯಗಳ ಮಿಶ್ರಣದ ಆಹಾರವನ್ನು ಸಹ ಕೊಡಬಹುದು. ಆದರೆ ಮಳೆಗಾಲದಲ್ಲಿ ನೀರಿನ ತೇವಾಂಶವಿರುವ ಕಾರಣ ಹಸಿರು ಹುಲ್ಲನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಹಸಿರು ಮೇವಿನ ಅಭಾವ ಇವುಗಳಲ್ಲಿ ಹಲವಾರು ಜೀವಸತ್ವಗಳ ಕೊರತೆಯನ್ನು ಉಂಟು ಮಾಡುತ್ತೆ. ಇದನ್ನು ನಿವಾರಿಸಲು ಅಗತ್ಯ ಪ್ರಮಾಣದಲ್ಲಿ ಸಪ್ಲಿಮೆಂಟ್ಸ್ಗಳನ್ನು ನೀಡುವುದು ಸೂಕ್ತ. ಇದಕ್ಕೆ ಸಂಬಂಧಿಸಿದಂತೆ ಹೈಡ್ರೋಪೋನಿಕ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಹುಲ್ಲನ್ನು ಅತಿ ಕಡಿಮೆ ಜಾಗದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲಿಯೇ ಬೆಳೆಯಬಹುದು. ಈ ಮೂಲಕ ಮಳೆಗಾಲದಲ್ಲಿ ಅಥವಾ ವರ್ಷದ ಯಾವುದೇ ಕಾಲದಲ್ಲಿಯೂ ಅತ್ಯಂತ ಪ್ರೋಟೀನ್ಯುಕ್ತ ಹಸಿರು ಹುಲ್ಲನ್ನು ಒಂದು ಸಣ್ಣ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೆಟಪ್ನ ಮಾಡಿಕೊಂಡು ನೀವೇ ಬೆಳೆಯಬಹುದಾಗಿದೆ. ಇದರ ಬಗೆಗಿನ ಡೀಟೇಲ್ಡ್ ವಿಡಿಯೋನ ಲಿಂಕ್ ಮೇಲೆ ಐ ಬಟನ್ನಲ್ಲಿ ಕೊಡಲಾಗಿದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೊಡಲಾಗಿದೆ. ಈ ವಿಡಿಯೋವನ್ನು ದಯವಿಟ್ಟು ನೋಡಿ ಮತ್ತು ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುವ ಮೂಲಕ ಮಳೆಗಾಲದಲ್ಲಿ ಅಥವಾ ವರ್ಷದ ಯಾವುದೇ ಕಾಲದಲ್ಲಿಯೂ ಹಸಿರು ಹುಲ್ಲಿನ ಅಭಾವವನ್ನು ನಿವಾರಿಸಿಕೊಳ್ಳಿ. ಸೊ ಈ ಮೊದಲೇ ಹೇಳಿದ ಹಾಗೆ ಮುಂಚಿತವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ಒಣಹುಲ್ಲಿನ ಶೇಖರಣೆ ಮಾಡಿಟ್ಟುಕೊಳ್ಳುವುದು ತುಂಬ ಉಪಯುಕ್ತ. ಧಾನ್ಯಗಳು 10-15% ಪ್ರೋಟೀನ್ಗಳನ್ನು ಒದಗಿಸುತ್ತೆ. ಆದರೆ ಹೆಚ್ಚಿನ ಧಾನ್ಯದ ಆಹಾರವು ಆಡುಗಳ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ವಾರಕ್ಕೆ 2 ಬಾರಿ ಹುಲ್ಲಿನಲ್ಲಿ ಮಿನರಲ್ಸ್ಗಳನ್ನು ಬಳಸಿದಲ್ಲಿ ಸಾಕಾಗುತ್ತೆ. ಉತ್ತಮ ಗುಣಮಟ್ಟದ ಉಪ್ಪಿನ ಬ್ಲಾಕ್ ಸಹ ಮಿನರಲ್ ಸಪ್ಲಿಮೆಂಟ್ಸ್ನಂತೆ ಬಳಸಬಹುದು. ಇನ್ನು ಮಿನರಲ್ಸ್ಗಳ ಅಗತ್ಯತೆ ಇದ್ದಲ್ಲಿ ಮಾತ್ರ ಇವುಗಳ ಪೂರೈಕೆಯನ್ನು ಮಾಡುವುದು ಸೂಕ್ತ. ಮೇಕೆಗಳು ಆರೋಗ್ಯವಾಗಿದ್ದರೆ ಅನಗತ್ಯವಾಗಿ ಇದಕ್ಕಾಗಿ ಹಣ ವ್ಯಯಿಸುವುದರ ಅವಶ್ಯಕತೆ ಇಲ್ಲ. ಸೊ ಪ್ರಿಯರೇ, ಮಳೆ ಹಾಗೂ ಚಳಿಗಾಲದಲ್ಲಿ ಒಣ ಹಾಗೂ ಬೆಚ್ಚಗಿನ ವಾತಾವರಣದ ಜೊತೆಗೆ ಮಳೆ ನೀರಿನಿಂದ ರಕ್ಷಣೆಯನ್ನು ಕೊಟ್ಟು ಹವಾಮಾನಕ್ಕೆ ತಕ್ಕಂತೆ ಫೀಡ್ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಆಡುಗಳ ಆರೋಗ್ಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ ಹಾಗೂ ಉತ್ತಮ ನಿರ್ವಹಣೆಯನ್ನು ಮಾಡಿಕೊಳ್ಳಿ. ಹಾಗೆಯೇ ನಿರ್ದಿಷ್ಟ ತಳಿಯ ಬಗೆಗೆ ಮತ್ತು ಅವುಗಳ ಪ್ರತ್ಯೇಕವಾದ ನಿರ್ವಹಣೆಯ ಬಗೆಗೆ ನಿಮಗೆ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ಚಾನೆಲ್ನಲ್ಲಿನ ಇತರ ವಿಡಿಯೋಗಳನ್ನು ವೀಕ್ಷಿಸಲು ಮರೆಯಬೇಡಿ. ಧನ್ಯವಾದಗಳು.